ಇದಕ್ಕೆ ಮನೆ ಇಲ್ಲದೆ ಇರೋರು ಇವತ್ತು ಮಳೆ ಬಂದ್ರೆ ಮರದ ಕೆಳಗೆ ನಿಂತ್ಕೊಂಡು ಮಳೆ ನಿಲ್ಲೋದನ್ನ ಕಾದು ಗುಡಿಸಲಿಗೆ ಹೋಗಿ ಬದುಕ್ತಾ ಇದ್ದಾರೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಇನ್ನೂ ಇಂಥ ಬಡವರ ಕಷ್ಟ ನೋಡ್ತಾ ಇರೋದು ತುಂಬಾ ಬೇಜಾರಾಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಕುಡಿಯೋಕೆ ನೀರ್ ಕುಡಿ ಅಂತ ಎಷ್ಟೋ ಕಚೇರಿಗಳಿಗೆ ಅದೆಷ್ಟು ಅಲ್ತಿದ್ದೀನಿ, ಯಾರು ಕ್ಯಾರೇ ಅನ್ನಿಲ್ಲ. ಯಾಕೆ ಯಾಕೆ ಹೇಳಿ, ನನಗ ಅಧಿಕಾರ ಇದ್ರೆ ತಾನೇ ಅವ್ರ ಬೆಲೆ ಕೊಡೋದು. ಅಧಿಕಾರ ಇದ್ದಿದ್ರೆ ಅವರ ಎದೆ ಮೇಲೆ ನಿಂತ್ಕೊಂಡು ಕೇಳ್ತಿದ್ದೆ, ಬಿಡ್ತಿದ್ನಾ? ಈ ಕ್ಷೇತ್ರ ಅವರಿಗೆ ನೀರೆಲ್ಲ ನನಗೆ ಯಾಕೋ. ಹೋಗ ಕಡೆ ಬಂದು ಕಡೆ. ಈ ರಾಜ್ಯದಲ್ಲಿ ಈ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡಬೇಕನ್ನೋದೇ ನನ್ನ ಕನಸು. ಕಡೆಯದಾಗ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ನೋವು ನನ್ನ ಮನಸ್ಸಲ್ಲಿದೆ. ನಿಮ್ಮ ಹತ್ರ ಇರೋ ಅಲ್ಪ ಸ್ವಲ್ಪ ಜಮೀನ್ ಕಿತ್ಕೊಂಡು ನಡೆಸ್ತಾ ಇರೋ ಈ ರಿಯಲ್ ಎಸ್ಟೇಟ್ ದಂಧೆಗೆ ಬುದ್ಧಿ ಕಲಿಸೋದೇ ನನ್ನ ಗುರಿ. ಇಷ್ಟು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಯಾರೋ ತುಂಬಾ ಸಾಧಾರಣ ತರ ಮಾತಾಡ್ತಿದ್ಯಾ ಕೇಳ್ರ? ಇವ್ರು ಮಾರಿ ಅಲ್ಲ, ಹೆಮ್ಮಾರಿ ಹೆಮ್ಮಾರಿ. ಇವಳು ಬಡಜನರ ಜಮೀನಲ್ಲ, ಇವರೇ ಜಪ್ತಿ ಮಾಡ್ಕೊಂಡು ದಂಧೆ ನಡೆಸ್ತವ್ನೆ. ಇದ್ರಲ್ಲಿ ಅದನ್ನ ನಿಲ್ಲಿಸ್ತೀನಿ ಅಂತ ನಿಮ್ ಮಾತ್ ಬೇರೆ ಕೊಡ್ತವ್ನೆ. ನಂಬೇರಿ ಅವ್ನ ಮಾಡಿ ಆ ಮುದ್ಕ ಯಾರು ಇಲ್ಲ ಅನ್ಕೋಬೇಡ. ನಾವೇ ಯಾರನ್ನು ಬಿಡ್ಬೇಡ. ವೆಪ್ಪನ್ ಸಮೇತ ಬಂದವರೇ ಅಂದ್ರೆ ಯಾರು ಪಕ್ಕ ಸ್ಕೆಚ್ ಮಾಡ್ಕೊಂಡೆ ಬಂದವರೇ. ಇದೀರವರ ನನ್ನ ಹೆಸರು ಹೇಳ್ತೀಯ ಯಾರು ಅಂತ ಗೊತ್ತಿಲ್ಲ. ಯಾರು ಯಾರು ಹೇಳೋ? ಏಯ್, ಹುಚ್ಚು, ನನ್ ಮಗ ಸತ್ತೋಗ್ತಾನೆ. ಯಾರು ಅಂತ ಹೇಳೋ ಹೇಳ್ರ? ಯಾರು ಅಂತ ಹೇಳೋ ಕಣೋ, ನನ್ ಮಗನೇ ಹೇಳೋ ಹೇಳು. ಏಯ್ ಏಯ್ ಏಯ್, ನೀರು ತಗೊಂಡ್ಬಿಡ್ರ.
ಏಯ್ ಸಾಯ್ಬೇಡ ಸಾಯ್ಬೇಡ, ನನ್ನ ಮಗನ ಯಾರು ಕಳಿಸಿದ್ದು ಅಂತ ಹೇಳು ಹೇಳೋ. ಏಯ್ 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 ಕೊಡೋ ನೀರು, ಯಾರು ಅಂತ ಹೇಳೋ. ಏಯ್ ಸಾಯ್ಬೇಡ ನನ್ನ ಮಗನೇ, ಯಾರು ಯಾರು ಅಂತ ಹೇಳೋ ಹೇಳೋ. ಯಾರು ಯಾರು ನೀವೆಲ್ಲ ಯಾರು? ಏಯ್ ಅವರೆಲ್ಲ ಯಾರು? ಯಾರು ಅಣ್ಣಯ್ಯಪ್ಪ ಹೇಳೋ ಹೇಳು. ಸಾಯಕ್ ಮುಂಚೆ ಯಾರು ಅಂತ ಹೇಳೋ. ಅವರೆಲ್ಲ ಯಾರು? ಅಣ್ಣಯ್ಯಪ್ಪ ಯಾರು? ಯಾರು ಅಣ್ಣಯ್ಯಪ್ಪ? ಯಾರು ಹೇಳೋ? ಯಾರು ನೀವೆಲ್ಲ? ಯಾರು ನೀವೆಲ್ಲ ಹೇಳೋ. ಆಟ ಆಟ ಸಾಯಿ ನನ್ ಮಗಳೆ. ತುಂಬಾ ಬ್ಲಡ್ ಹೋಗಿದೆ, ಉಳಿಯೋದು ಕಷ್ಟ. ನಮ್ಮಲ್ಲಿ ಆತರ ಫೆಸಿಲಿಟೀಸ್ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಉಳಿಬಹುದು. ಆಗಲ್ಲ ಅಂದ್ರೆ ಆಗಲ್ರಿ, ನಮ್ಮ ಆಸ್ಪತ್ರೆ ಸಿಸ್ಟಮ್ ಇರೋದೇ ಹಾಂಗ್ರಿ. ಕರ್ಕೊಂಡು ಹೋಗಿ ಬೇರೆ ಆಸ್ಪತ್ರೆಗೆ. ಆಗಲ್ರಿ ಯಾರ್ಪಾಲಿ ಇವ್ರನ್ನ ಹೊರಗಟ್ರಿ. ರೀ ಸ್ವಾಮಿ, ಆ ಹುಡುಗನ ಅಡ್ಮಿಟ್ ಮಾಡ್ಕೊಡ್ರಿ ಪ್ಲೀಸ್. ಇವ್ರು ಕಾಸ್ ತಂದು ಕಟ್ಟೋ ಅವ್ರಿಗೆ ಉಸಿರು ತಡ್ಕೊಂಡಿರ್ತದ? ರೀ ಗೌಡ್ರೆ ಸುಮ್ಕಿರ್ರಿ, ನಿಮ್ದ ನೂರೆಂಟು ಸಮಸ್ಯೆ ಐತಿ. ಸರಿಯಾಗಿ ನಾಲ್ಕು ಹುಡುಗರು ಇಟ್ಕೊಂಡು ಆಸ್ಪತ್ರೆಗೆ ಊಟ ಸಪ್ಲೈ ಮಾಡಕ್ ಆಗಲ್ಲ, ನಮಗ ಬುದ್ಧಿ ಹೇಳಕ್ ಬಂದ್ಬಿಟ್ರಿ ಸರ್. ಅದೇ ಬೇರೆ ಇದೇ ಬೇರೆ ಸರ್. ಜನ ಡಾಕ್ಟರ್ನ ದೇವರು ಅನ್ಕೊಂಡವ್ರು ಸರ್. ಊಟ ಕೊಡ್ಬೋದು ಸರ್, ಉಸಿರು ಕೊಡಕ್ಕಾಗಲ್ಲ, ಮೊದಲು ಟ್ರೀಟ್ಮೆಂಟ್ ಕೊಡಿ ಸರ್ ಅವ್ನಿಗೆ. ಸುಮ್ಕಿರಿ, ನೀವಾ ಕಟ್ತೀರೇನ್ರಿ? ಕಟ್ರಿ, ರೊಕ್ಕ ಕಟ್ಟಿ ಉಳಿಸ್ಕೋರಿ ಅವ್ರನ್ನ. ಸರ್ ದುಡ್ಡು ನಾನು ಕಟ್ತೀನಿ ಸರ್, ಟ್ರೀಟ್ಮೆಂಟ್ ಕೊಡಿ ಸರ್ ಅವ್ನಿಗೆ. ಜೀವನ ಜೊತೆ ಆಟ ಆಡ್ಬೇಡಿ ಸರ್ ಪ್ಲೀಸ್. ಕಟ್ರಿ ಬರ, ನನ್ನ ಜೊತೆ ಬರ. ನಮಸ್ಕಾರ ಸೇಟು. ಏನ್ ಗೌಡ್ರಿ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ರಾ? ನನಗೆ ಗೊತ್ತಿರೋ ಹುಡುಗ ತುಂಬಾ ಒಳ್ಳೆಯವನು. ಅವ್ನ ಫ್ರೆಂಡ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಸೇರ್ಕೊಂಡ್ಬಿಟ್ಟವನೇ. ಒಂಚೂರು ಕಾಸು ಬೇಕಾಗಿತ್ತು. ನಿಮಗೆ ಕೊಟ್ಟಿದ್ದೆ ವಾಪಸ್ ಕೊಟ್ಟಿಲ್ಲ, ಇವರಿಗೆ ಬೇರೆ ಕರ್ಕೊಂಡ್ಬಂದಿದ್ದೀರಾ?
ತುಂಬಾ ಒಳ್ಳೆಯವನು, ನಂದ್ರ ಜೊತೆ ಅವನು ಸೇರಿಸ್ಕೊಟ್ಬಿಡ್ತೀನಿ. ಕೊಡೋದು ಗುರ್ತು ಇಲ್ಲ, ಪರಿಚಯ ಇಲ್ಲ, ಯಾವ ಗ್ಯಾರಂಟಿ ಮೇಲೆ ಕೊಡೋದು? ನಾನು ಜಾಮೀನು ಸೆಟ್ಟು, ಅವನು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಇಲ್ಲೇ ಅವ್ರು ಬಾರ ತಗೊಳ್ಳಿ, ಇಟ್ಕೊಳ್ಳ ತಗೊಳ್ಳಿ ಸ್ವಾಮಿ. ದುಡ್ಡು ದುಡ್ಡು ಅಂತ ಇದ್ರಲ್ಲ, ತಿನ್ಕೊಳ್ಳಿ. ಈ ಹುಡುಗನಿಗೆ ಏನೋ ಆಗ್ಬೇಕು, ಅವಾಗ ಐತೆ. ತೋಮ ರೊಕ್ಕ ತೊಗೊಂಡೋಗಿ ಕೌಂಟ್ರನ ಕೊಡು. ತುಂಬ ಉಪಕಾರ ಆಯಿತು ಗೌಡ್ರೆ. ಇರಲಿ ಬಿಡಪ್ಪ, ಯಾರ್ಯಾರು ಜೀವನದಾಗ ಏನೇನು ನಡಿಬೇಕೋ ನಡೀತಾ ಇರ್ತದೆ. ಬರಲಾ ಲೇ, ಎಲ್ಲ ಆಯ್ತಲ್ಲ, ಇನ್ಯಾಕೆ ನಾನು ಹಿಂದೆ ಬರ್ತಾ ಇದ್ದೀರೋ? ಅಣ್ಣ ಎಲ್ಲ ಚೆನ್ನಾಗಾಯ್ತಲ್ಲ ಲೇ. ಅಣ್ಣ ಅಣ್ಣ, ನಮ್ಗೆ ಈ ಊರಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ. ನೀವು ಅಂದರೆ ನಿಮ್ಮ ಜೊತೆನೇ ಕೆಲಸ ಮಾಡ್ಕೊಂಡು ಇರ್ತೀವಿ ಅಣ್ಣ. ಚೆನ್ನಾಗಾಯ್ತು, ನಾನೇ ಸಾಲಗಾರ, ನಿನಗೇನೋ ಕೆಲಸ ಕೊಡಲಿ. ನಿನ್ನ ಋಣನ ಜನ್ಮ ಪೂರ್ತಿ ದುಡಿದ್ರೂ ತೀರ್ಸೋಕ್ಕಾಗಿಲ್ಲ. ನಮಗೆ ಕಾಸಿಲ್ಲೇನೋ ಬಿಡೋಣ, ಒಂದೇ ಒಂದು ತೂಟ ಕೊಡೋಣ, ನೀ ಹೇಳೋ ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಬಿಡ್ತೀವಿ. ಅಣ್ಣ ನಮ್ಮ ಶಂಕರನ್ ಚೆನ್ನಾಗಿ ನೋಡ್ಕೋತಾರಲ್ವಣ್ಣ. ಮಗ ಈಗಿನ ಹಾಸ್ಪಿಟ್ಲ್ಗಳ ಬಗ್ಗೆ ನಿಂಗೆ ಗೊತ್ತಿಲ್ಲ. ಅವ್ರು ಕೇಳ್ದಂಗೆ ಕಾಸು ಕೊಡ್ತಾ ಇದ್ರೆ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿಗಿಂತ ಚೆನ್ನಾಗಿ ನೋಡ್ಕೋತಾರೆ ಮಗುತಾರ? ಇಲ್ಲಾಂದ್ರೆ ಅಷ್ಟೇ. ಅಲ್ಲ ನೀವೇನೇ ಹೆದರ್ಬೇಡಿ ಬಿಡಿ, ಇಡೀ ಡಾಕ್ಟ್ರು ಸ್ಟಾಫ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಏನು ಮಾಡೋದೀಗ, ಸರಿ ತಗೊಳಪ್ಪ ತಗೊಳ, ಹೋಗ ಪಾತ್ರೆಗಳಲ್ಲಿ ಆಟಕ್ಕೆ ತುಂಬಿಸಿ. ಹಾಂ.